ಟು ಮೈ ಚಾನೆಲ್. ಇವತ್ ನೋಡ್ರಿ, ಒಂದು ವಾರ್ಡ್ರೋಬ್ ಕಲೆಕ್ಷನ್ ತೋರಿಸ್ತೀನಿ, ಡ್ರೆಸ್ ಸಾರೀಸ್ ಏನೆಲ್ಲ ಇಟ್ಟಿರಿ ಅಂತೇಳಿ. ಬಾದ್ರಿಂದ ಈ ಲಾಗ್ ಮಾಡ್ಬೇಕು ಅನ್ಕೊಂಡಿದ್ದೆ, ಬಟ್ ಟೈಮ್ ಸಿಕ್ಕಿದ್ದಿಲ್ಲ ನೋಡ್ರಿ. ಇವತ್ ಮಾಡ್ಬೇಕಂತ ಮಾಡತ್ತೀನಿ. ಬರ್ರಿ, ನಮ್ಮ ವಾರ್ಡ್ರೋಬ್ಗಳಿಗೆ ಏನೇನು ಅದಾವ ಕಲೆಕ್ಷನ್ಸ್, ಭಾಳ ವರ್ಷ ಡ್ರೆಸ್ ಸಾರೀಸ್ ಅದಾವ ನೋಡ್ರಿ, ತೋರಿಸ್ತೀನಂತ. ಇದು ನೋಡ್ರಿ, ರೀಸೆಂಟಾಗಿ ತೊಗೊಂಡಿದ್ದು, ಲಾಸ್ಟ್ ಟೈಮ್ ತೋರಿಸಿದ್ದೆ. ಇದನ್ನು ತೊಗೊಂಡಾಗು ಫುಲ್ ಗಾಬರಿ ಆಗ್ಬಿಡ್ತೀವಿ ನೋಡಿರಿ. ನೋಡಿದ್ರೆ ಯಾವ ಥರ ಇಟ್ಟಿನಿ, ಯಾಕಂದ್ರೆ ಡೈಲಿ ಡ್ಯೂಟಿಗೆ ಹೋಗೋದಾಗುತ್ತೆ, ಎಲ್ಲ ಅಲ್ಲೇ ಒತ್ತಿ ಒತ್ತಿ. ವೀಕ್ಲಿ ಒಂದ್ಸಲ ಸಂಡೆಗೊಮ್ಮೆ ಮಾಡಿರ್ತೀನಿ, ಇಸ್ಲ ಮಾಡಿದ್ದಿಲ್ಲ. ಹಂಗಾಗಿ ಮಾಡುವತ್ತಿ ನಿಮ್ಗೆ ತೋರಿಸ್ರ, ಶೇರ್ ಮಾಡ್ಕೊಂಡ್ರೆ ತೊಟ್ಟಿ ನೋಡಿರಿ. ಇಲ್ಲಿ ಮ್ಯಾಗಿನ ಸೈಡ್ ನೋಡಿರಿ, ಎಲ್ಲ ಸಾರಿ ಇದಾವೆ. ಕೆಲವೊಂದು ಅಡಿ ಸೀರೆ ಎಲ್ಲ ಮ್ಯಾಗ್ ಬ್ಯಾಗ್ ಒಳಗೆ ಹಾಕಿಟ್ಟಿರಿ, ಉಳ್ಕಿದ್ದಿಲ್ಲ ಇಲ್ಲಿಟ್ಟಿರಿ. ಇವು ಡೈಲಿ ಯೂಸಿನ ಡ್ರೆಸ್ ನೋಡಿರಿ, ಇವೆಲ್ಲ ಹೆಂಗೆ ಒತ್ತಿ ನೋಡಿರಿ ಪೂರ್ತಿ. ನೆಕ್ಸ್ಟ್ ಇಲ್ಲಿ ನೋಡಿ, ಗ್ರ್ಯಾಂಡ್ ಡ್ರೆಸ್ ಅದಾವೆ ಕೆಳಗಡೆ. ಇಲ್ಲೆಲ್ಲ ಮೇಕಪ್ ಐಟಮ್ಸ್ ಅದಾವೆ, ಮೇಕಪ್ ಬ್ಯಾಂಗಲ್ಸ್ ಇಲ್ಲ, ಬ್ಯಾಕ್ ಸೈಡ್ ಪೂರನು ಮೇಕಪ್ ಐಟಮ್ಸ್ ಇದೆ. ಒಳಗಡೆ ಇದನ್ನ ಅಷ್ಟು ಕಾಣಂಗಿಲ್ಲ ಅದು. ಇದು ನೋಡ್ರಿ, ಕ್ಯಾಗಿನ ಫುಲ್ ಡ್ರೆಸ್ ಅದ ನೋಡ್ರಿ, ಎಲ್ಲ ಗ್ರ್ಯಾಂಡ್ ಡ್ರೆಸ್ ಅದೆಲ್ಲ ಅದಾವು. ಬರೀ ನನಗೇನು ಫೇವ್ರೇಟ್ ಅದಾವಲ್ಲ, ಕೆಲವೊಂದು ಭಾಳ ವರ್ಷದ್ದು ನನ್ನ ಫೇವ್ರೇಟ್ ಡ್ರೆಸ್ಸಸ್ ಸಾರೀಸ್ ಎಲ್ಲ ತೋರಿಸ್ತೀನಿ. ಬರಿ ಸ್ಟಾರ್ಟ್ ಮಾಡೋವಂತ, ಬರಿ ಎಲ್ಲ ಡ್ರೆಸ್ಸಸ್ ತೋರಿಸ್ತೀನಿ. ಎಲ್ಲ ತೋರಿಸಲ್ಲ, ಕೆಲವೊಂದು ನನ್ನ ಫೇವ್ರೇಟ್ ಅದಾವು, ಮತ್ತು ಭಾಳ ವರ್ಷದ ನೋಡ್ರಿ, ಅವಷ್ಟೇ ತೋರಿಸ್ತೀನಿ. ಇದು ನೋಡ್ರಿ, ಒಂದು ಏಳು ವರ್ಷ ಆಗಿರ್ಬೇಕು ನೋಡ್ರಿ ಡ್ರೆಸ್ ತಗೊಂಡು. ಇನ್ನೂ ತನಕ ಆದರೂ ಡ್ರೆಸ್ಸಿಂದ ಅಟ್ರಾಕ್ಷನ್ ಹೋಗಿಲ್ಲ, ಅಷ್ಟು ಚಂದ ಇದೆ ಡ್ರೆಸ್. ಕಲರ್ ಅಂತೂ ಒಂದು ಸ್ವಲ್ಪ ಶೇಡ್ ಆಗಿಲ್ಲ, ನನ್ನ ಫೇವ್ರೇಟ್ ಅಂತ ಹೇಳ್ಬೋದು ನೋಡ್ರಿ. ಅದು ಮಸ್ತ್ ಐತಿ, ಲುಕ್ಕು ಅಷ್ಟೇ ಐತಿ, ಇನ್ನೂ ತನಕ ಆದ್ರೂ ಅದೇ ಥರ ಗ್ರ್ಯಾಂಡೇ ಅನಿಸ್ತೈತಿ. ಬಟ್ ಭಾಳ ಹೆವಿ ಐತಿ ನೋಡ್ರಿ, ಹಂಗಾಗಿ ಎಲ್ಲರೂ ಗ್ರ್ಯಾಂಡ್ ಫಂಕ್ಷನ್ ಇದ್ರೆ ಹಾಕೋಕೆ ಅಷ್ಟೇ ಇಷ್ಟ ಆಗುತ್ತೆ ನೋಡ್ರಿ. ಈ ಥರ ಐತಿ, ಸ್ವಲ್ಪ ಹೆವಿ ಐತಿ ಅಷ್ಟೇ. ವೆಲ್ವೆಟ್ ಬರ್ತದೆ ನೋಡ್ರಿ, ವೆಲ್ವೆಟ್ ಇದಕ್ಕೊಂದು 2000 ಅದ ಕೊಟ್ಟಿರ್ಬೋದು, ಅವಾಗ 6 ವರ್ಷದಿಂದ ನೋಡಿದ್ದು. ಮಸ್ತ್ ಐತಿ, ಅಂಬ್ರೆಲಾ ಬರ್ತೈತಿ, ಪ್ಯಾಂಟ್ ಮತ್ತು ಆಮೇಲೆ ನೆಟ್ ವೇಲ್ ಬರ್ತೈತಿ ನೋಡ್ರಿ. ಇದೊಂದು ನನ್ನ ಫೇವ್ರೇಟ್ ಡ್ರೆಸ್. ನೆಕ್ಸ್ಟ್ ಆಲ್ಮೋಸ್ಟ್ ಕೆಲವೊಂದಂತೂ ನಾನು ಭಾಳ ವರ್ಷದ ಡ್ರೆಸ್ ನಮ್ಗೆ ಅಷ್ಟೊಂದು ಇದು ಆಗಲಿಲ್ಲ ಅಂದರೆ, ನಮ್ಗೆ ಅವಾಗ ಮೊದಲಿಂದು ಡ್ರೆಸ್ಸಸ್ ಎಲ್ಲ ನಮ್ಗೆ ಫುಲ್ ಟೈಟ್ ಆಗ್ಬಿಡ್ತು ನೋಡ್ರಿ. ಈಗ ಚಿನ್ನು ಹುಟ್ಟಿದ ಮೇಲೆ ಅಂತೂ ಯಾವ ಡ್ರೆಸ್ಸೇ ಬರೋಂಗಿಲ್ಲ. ಅವಾಗ ಫುಲ್ ಸ್ವಲ್ಪ ಸ್ಲಿಮ್ ಇದೆ, ಸ್ವಲ್ಪ ಅಂದರೆ ಅಷ್ಟು ಇದ್ದಿಲ್ಲ. ಹಾಗಾಗಿ ನಮ್ಮ ತಂಗಿಗೆ ಇದು ಕೊಟ್ಟಿರ್ತೀನಿ. ಈಗ ರೀಸೆಂಟಾಗಿ ತೊಗೊಂಡಿದ್ದೆ ಭಾಳ ಅದಾವು. ಇದು ನೋಡ್ರಿ, ಇದು ಒಂದು ಆ್ಯಕ್ಚುಲಿ ಈಗ ಬರ್ತದಲ್ಲ ಗೊತ್ತಿಲ್ಲ, ತೊಗೊಂಡಿದ್ದು ಒಂದು 2 ಸಲ ಅಷ್ಟೇ ಯೂಸ್ ಮಾಡಬೇಕು, ಬಟ್ ಭಾಳ ಇಷ್ಟಪಟ್ಟು ತೊಗೊಂಬಂದಿದ್ದೆ ಹೋಗಿದ್ದನ್ನ. ಇದೊಂದು ಅಷ್ಟೇ ಒಂದು 3-4 ವರ್ಷ ಆಗಿರ್ಬೇಕು ತೊಗೊಂಡು, ಬಟ್ ತೊಗೊಂಡು ಬಂದೆ, ಬಟ್ ವಾಪಸ್ ಇದು ಹಾಕೊಳ್ಳೇ ಇಲ್ಲ ನೋಡ್ರಿ. ಬಂದೆ 2 ಸಲ ಹಾಕೊಂಡೀನಿ, ಅದ್ರ ಮೇಲೆ ಹಾಕೊಳ್ಳಂಗೆ ಹಾಕೊಂಡಿಲ್ಲ. ಅದ್ರ ಪಿಂಕ್ ಅಂದ್ರೆ ನನ್ನ ಫೇವ್ರೇಟ್ ಕಲರ್ ನೋಡ್ರಿ, ಪಿಂಕ್ ಬ್ಲ್ಯಾಕ್ ಎರಡು ನನ್ನ ಫೇವ್ರೇಟ್. ತೊಗೊಳೋದು ಜಾಸ್ತಿ ನಾ ಟಾಪ್ ತೊಗೊಂಡ್ರು ಬ್ಲ್ಯಾಕ್, ಇಲ್ಲಿ ಡ್ರೆಸ್ ಗ್ರ್ಯಾಂಡ್ ಸಾರಿ ಆಯ್ತದ ಆಯ್ತು ತೊಗೊಂಡ್ರೆ ಪಿಂಕೇ ತಗೋತೀನಿ ನೋಡ್ರಿ. ಇದು ನೋಡ್ರಿ, ಇದು ನೆಕ್ ಈ ಥರ ರೌಂಡ್ ನೆಕ್ ಬರ್ತೈತಿ, ಹಿಂಗೆ ರೌಂಡ್ ನೆಕ್ಕಿಗೆ ಬರ್ತೈತಿ ನೋಡ್ರಿ. ಈ ಥರ ಬ್ಯಾಕ್ ಸೈಡ್ ಹಿಂಗೆ ಕಸಿ ಬರ್ತೈತಿ, ಈ ಥರ ಹಿಂಗೆ ನೆಕ್ಕಿಗೆ ಬರ್ತೈತಿ. ಅಂಬ್ರೆಲ್ಲ ಆಯ್ತು ನೋಡ್ರಿ, ಇದನ್ನು ಇದಕ್ಕೂ ಒಂದು 1800 ಏನೋ ಐತಿ. ಇದಕ್ಕೆ ಮಸ್ತ್ ಐತಿ, ಚಂದ ಅನಿಸ್ತೈತಿ ನೋಡ್ರಿ ಫುಲ್. ಕೆಳಗೆ ಈ ಥರ ಅಂಬ್ರೆಲ್ಲ ಬರ್ತೈತಿ ನೋಡ್ರಿ, ಒಂದೇ ಕೊಟ್ಟಿರ್ಬೋದು. ಈಗೆಲ್ಲ ಇದೇ ಥರ ಹಾಕೊಳಕತ್ತಾರ ಟಾಪ್ ಆಯ್ತದ. ಕಲರ್ ಆ್ಯಕ್ಚುಲಿ ಈ ಥರ ಬರೀ ಪಿಂಕ್ ಬ್ಲ್ಯಾಕ್ ಇವೇ ತೊಗೊಂಡು, ಇವೇ ಜಾಸ್ತಿ ಆಗಿದ್ದು. ಹಾಗಾಗಿ ಈ ಕಲರ್ ನನ್ನ ಕಡೆ ಯಾವ ಇಲ್ಲ ಅಂತ ಇದು ತೊಗೊಂಡಿದ್ದು ನೋಡ್ರಿ. ಸಿಲ್ಕ್ ಐತಿ, ಇದು ಮಸ್ತ್ ಅನಿಸ್ತೈತಿ, ಗ್ರ್ಯಾಂಡ್ ಅನಿಸ್ತೈತಿ. ಇದು ಸಿಂಪಲ್ ಒಳಗೆ ಗ್ರ್ಯಾಂಡ್ ಅನಿಸ್ತೈತಿ ನೋಡ್ರಿ. ಇದು ಸಿಲ್ಕ್ ಬರ್ತೈತಿ, ಇದು ಭಗವತಿ ಒಳಗೆ ತೊಗೊಂಡಿರುತ್ತೆ. ಮಸ್ತೈತಿ ವೇಲ್ ನೋಡ್ರಿ, ವೇಲ್ ಈ ಥರ ವೇಲ್ ಬಂದ್ರೆ ನಂಗೆ ಹೊಟ್ಟೆ ಇಷ್ಟನೇ ಆಗಂಗಿಲ್ಲ, ಯಾಕಂದ್ರೆ ನೋಡ್ರಿ ಫುಲ್ ಇದು ಉಬ್ಬಿ ನಿಂತು ಬಿಡ್ತದೆ ನೋಡ್ರಿ. ವೇಲ್ ಹಾಕೋಕೆ ಆಗಂಗಿಲ್ಲ, ಸ್ಮೂತ್ ಇದ್ರೆ ಒಂಥರ ಇಷ್ಟ ಆಗುತ್ತೆ. ಇದು ಇಷ್ಟ ಈ ಥರ ಇದ್ರೆ ನಂಗೆ ಇಷ್ಟನೇ ಆಗಂಗಿಲ್ಲ. ಬಟ್ ಟಾಪ್ ಮಸ್ತ್ ಇದು ಚಂದ ತೊಗೊಂಡಿದ್ದು, ಪ್ಯಾಂಟ್ನು ಚೆನ್ನಾಗಿತ್ತು ನೋಡಿದ್ರು. ಸ್ಟೇಟ್ ಪ್ಯಾಂಟ್ ಐತಿ, ಪ್ಯಾಂಟ್ ಇಲಾಸ್ಟಿಕ್ ಐತಿ, ಆಮೇಲೆ ಸ್ಟೇಟ್ ಪ್ಯಾಂಟ್ ಐತೆ ನೋಡ್ರಿ ಕೆಳಗೆ. ಈಗ ಜಾಸ್ತಿ ಸ್ಟೇಟ್ ಪ್ಯಾಂಟೇ ಫ್ಯಾಷನ್ ಆಗ್ಬಿಟ್ಟೈತೆ ನೋಡ್ರಿ, ಈ ಥರ ಪ್ಯಾಂಟ್ ಬಂದೈತಿ. ಇದು ಒಂದು ಡ್ರೆಸ್ ನೋಡ್ರಿ, ಫುಲ್ ಆ್ಯಕ್ಚುಲಿ ನಂಗೆ ಗ್ರ್ಯಾಂಡ್ ಡ್ರೆಸ್ಸೇ ಭಾಳ ಅದಾವು. ಹಾಗಾಗಿ ಈ ಗ್ರ್ಯಾಂಡ್ ಡ್ರೆಸ್ ಎಲ್ಲ ಹೋಗಿ ಹಾಕೊಳಕ್ಕೆ ಈ ಬಿಸಿಲಿಗೆ ಅಂತೂ ಯಾವುದು ಹಾಕೊಳಕ್ಕೆ ಆಗಂಗಿಲ್ಲ ನೋಡ್ರಿ. ಹಂಗಾಗಿ ಜಾಸ್ತಿ ಹಾಕೊಳಂಗೆ ಇಲ್ಲ ನಾನು. ಇದು ನೋಡ್ರಿ ಆ್ಯನಿವರ್ಸರಿ ತೊಗೊಂಡಿದ್ದು ನಾನು, ಇದು ಲಾಸ್ಟ್ ಒಂದಿದ್ದು ಒಂದು 5 ವರ್ಷ ಆಗಿರ್ಬೇಕು ತೊಗೊಂಡು. ಇದ್ರ ಮ್ಯಾಗೆ ಫೋಟೋಶೂಟ್ ಅದು ಮಾಡಿಸಿದ್ವಿ. ಇದನ್ನು ಮಸ್ತ್ ಐತಿ, ಇದಕ್ಕೂ ಒಂದು 1800 ರೂಪಾಯಿ ಐತಿ ನೋಡ್ರಿ. ಆರೆಂಜ್ ಕಲರ್ ಪ್ಯಾಂಟ್ ಬರ್ತದೆ, ಲೆಗಿನ್ ಪ್ಯಾಂಟ್. ಇದನ್ನು ಅಂಬ್ರೆಲಾನೇ ಐತಿ,
ಪ್ಯಾಂಟ್ ವೇಲೆನೂ ಮಸ್ತ್ ಐತಿ, ಇದು ಆರೆಂಜ್ ಕಲರ್ ಇದು ಪ್ಯಾಂಟ್ ಐತಿ, ವೇಲೆ ಐತಿ ನೋಡ್ರಿ. ನೆಕ್ಸ್ಟ್ ಇದು ರೀಸೆಂಟಾಗಿ ತೊಗೊಂಡಿನಿ, ಇದು ಡ್ರೆಸ್ ಲೈನ್ ಒಳಗೆ ತೊಗೊಂಡಿದ್ದು, 3000 ಇರ್ಬೋದು. ಫುಲ್ ಲೆಂತ್ ಇತ್ತು ನೋಡಿದ್ರೆ, ಅದೊಂದು ಹೈಟ್ ಕಡಿಮೆ. ಈ ಡ್ರೆಸ್ಗಳಂತೂ ಫುಲ್ ಆಲ್ಟ್ರೇಷನ್ ಮಾಡ್ಸೋಕ್ಕೆ ಹೋಗೋ ಬಂದೆ, 3-4 ನೂರು ರೂಪಾಯಿ ನೋಡ್ರಿ. ಖರೆ ಈಗ ಮಾಡಿಸೇಬೇಕು ಅನಿವಾರ್ಯ, ಎಲ್ಲ ಲಾಂಗೇ ಬರ್ತಾವೆ, ಲಾಂಗ್ ಇದ್ದಿದ್ದೆ ಚೆಂದ ಇರ್ತಾವೆ, ಈಗ ಉಳ್ಕಿದ ರೀತಿ ಶಾರ್ಟ್ ಇದ್ದಿದ್ದು ಅಷ್ಟೊಂದು ಇದೊಂದು ಸಲ ಗ್ರ್ಯಾಂಡ್ ಅನ್ಸರಂಗಿಲ್ಲ ಅಂತೇಳಿ ಇವೇ ತೊಗೋಬೇಕಾಗತ್ತೆ. ಇದು ನೋಡಿದ್ದು ಬ್ಯಾಕ್ ಫ್ರಂಟ್ ಎರಡು ಸೈಡೇ ವರ್ಕ್ ಐತಿ. ಈ ಡ್ರೆಸ್ ಲೈನ್ ಒಳಗೆ ತೊಗೊಂಡಿದ್ದು ಬಿಜಾಪುರ ಒಳಗೆ, ಈ ಥರ ಐತೆ ನೋಡ್ರಿ. ಫುಲ್ ಗ್ರ್ಯಾಂಡ್ ಬರ್ತೈತಿ ಡ್ರೆಸ್, ಲೆಂತಿಗಂತೂ ಫುಲ್ ಉದ್ದ ಐತೆ ನೋಡಿದ್ದು. ಆಲ್ಟ್ರೇಷನ್ ಮಾಡ್ಸೋಕೆ ಒಂದು ಇಷ್ಟರ ಹೋಗಿರ್ಬೋದು ಅನಿಸ್ತೈತಿ. ಸ್ಲೀವ್ಸ್ ಈ ಥರ ನಾನೇ ಹಿಡಿಸಿದ್ದು ಇದು. ಇದು ಯಾವ ಥರ ಐತ್ರಿ, ಫುಲ್ ವರ್ಕ್ ಬರ್ತೈತಿ ಕೆಳಗಿನ ಥರನು, ಫುಲ್ ಕೆಳಗೆ ವರ್ಕ್ ಬರ್ತೈತಿ, ಫುಲ್ ಗ್ರ್ಯಾಂಡು ಐತೆ ನೋಡಿದ ಡ್ರೆಸ್ ನೋಡ್ರಿ. ಪ್ಯಾಂಟ್ ವೇಲೂ ಮಸ್ತ್ ಐತಿ, ವೇಲ್ ವೇಲಿದ್ರೊಳಗೆ ಏನೈತಿ ಇದೇ ಥರ ಬಂದೈತ್ರಿ. ವೇಲ್ ಆ್ಯಕ್ಚುಲಿ ಭಾಳ ಗ್ರ್ಯಾಂಡ್ ಐತೆ ನೋಡಿರ್ತೀವಿ, ಹೆಂಗೈತೆ ನೋಡ್ರಿ ವೇಲ್ ಫುಲ್ ಲೇಸ್ ಬರ್ತೈತಿ ಇದೇ ಥರ. ಪ್ಯಾಂಟ್ ಏನೈತಿ ನಾರ್ಮಲ್ ಐತಿ, ಲೆಗಿನ್ ಪ್ಯಾಂಟ್ ಐತಿ. ಇದು 3000 ರುಪೀಸ್ ನೋಡಿ, ಲಾಸ್ಟ್ ಏನೋ 10% ಡಿಸ್ಕೌಂಟ್ ಆಗಿ 2700 ಏನೋ ಬಂತು. ನೆಕ್ಸ್ಟ್ ನನ್ನ ಫೇವ್ರೆ ಜಾಕೆಟ್ ಪ್ಲಸ್ ಇದು ಬಂದೈತಿ, ಇದು ಟ್ರೆಂಡ್ಸ್ ಒಳಗೆ ತೊಗೊಂಡಿದ್ದು, ಇದು 2500 ಏನೋ ಕೊಟ್ಟಿವೆ ಅನಿಸ್ತೈತಿ. ಇದು ಒಳಗೆ ನೋಡ್ರಿ ಇನ್ನರ್ ಐತಿ, ಇದು ಒಳಗಿನ ಟಾಪ್ ಐತಿ, ಇನ್ನರಲ್ಲ ಈ ಥರ ಸ್ಲೀವ್ಲೆಸ್ ಐತಿ. ಇದು ಉದ್ದು ಮುದ್ದಿ ಮಾಡ್ತಿರ್ಕಿನ್ನ ಈ ಥರ ಕಾಣಿಸ್ತದೆ, ಇದನ್ನು ಮಸ್ತ್ ಆಗುತ್ತೆ ನೋಡ್ರಿ ಹಾಕೊಂಡ್ರೆ ಮಸ್ತ್ ಅನಿಸ್ತದೆ. ಜಾಸ್ತಿ ಹಾಕೊಳ್ಳಂಗಿಲ್ಲ, ಯಾಕಂದ್ರೆ ಇವೆಲ್ಲ ಜಾಸ್ತಿ ಮುದ್ದಿ ಆಗ್ತಾವೆ, ಐರನ್ ಮಾಡ್ಕೊಳಕ್ಕೆ ಹಾಕೊಂಡು ಎಲ್ಲ ಆಗ್ತೈತೆ ನೋಡ್ರಿ. ಇದು ಒಳಗಿಂದ ಐತಿ, ಮೇಲಿನ ಟಾಪ್ ಜಾಕೆಟ್ ಬಂದೈತೆ ನೋಡ್ರಿ ಪಿಂಕ್, ನನ್ನ ಫೇವ್ರೇಟ್ ಕಲರ್, ಹಾಗಾಗಿ ಜಾಸ್ತಿ ಪಿಂಕೇ ತೊಗೊಂಡಿನಿ ನೋಡ್ರಿ ನಾ. ಇದು ನೋಡಿದ್ರು ಮ್ಯಾಗಿನ ಜಾಕೆಟ್ ಈ ಥರ ಬಂದೆ ಜಾಕೆಟ್, ಹಿಂಗೆ ಕಟ್ ಐತಿ, ಫ್ರಂಟ್ ಕಟ್ ಆಮೇಲೆ ಸೈಡ್ ಕಟ್ ಐತಿ, ಗೋಲ್ಡನ್ದ ಲೇಸ್ ಬಂದೈತೆ ನೋಡ್ರಿ ಈ ಥರ ಐತಿ. ಇದನ್ನು ಮಸ್ತ್ ಐತಿ, ಹಾಕೊಂಡಾಗಂತೂ ಫುಲ್ ರಿಚ್ ಅನಿಸ್ತೈತಿ, ಸಿಂಪಲ್ ಒಳಗೆ ರಿಚ್ ಅನಿಸ್ತೈತಿ ನೋಡ್ರಿ. ಗ್ರ್ಯಾಂಡ್ ಇಲ್ಲ ಬಟ್ ಮಸ್ತ್ ಲುಕ್ ಅನಿಸ್ತೈತೆ, ಅಟ್ರಾಕ್ಷನ್ ಅನಿಸ್ತೈತಿ. ಇನ್ನೊಂದು ನೋಡ್ರಿ, ಒಂದು ಟಾಪ್ ತೋರಿಸೋದು ಮಿಸ್ ಮಾಡ್ದಂಗ, ಇದು ಅಂತೂ ಮಸ್ತ್ ಐತಿ, ಯಾಕಂದ್ರೆ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ಬಂದಿದ್ದು ನೋಡಿದ್ರು ಆಫರ್ ಇತ್ತು. ಇದ್ರೊಳಗೆ ಬಸ್ಟ್ಯಾಂಡ್ ಹತ್ರ ಒಂದು ಐತೆ ನೋಡ್ರಿ ಇಲ್ಲಿ ನಮ್ಮ ಬಿಜಾಪುರ ಒಳಗೆ, ಅಲ್ಲಿ ಒಂಥರ ಮುಸ್ಲಿಮ್ಸ್ ಜಾಸ್ತಿ ತೊಗೋತಾರೆ, ಅಲ್ಲಿ ಅಲ್ಲಿ ಅದೇ ಥರನೇ ಜಾಸ್ತಿ ಇರ್ತಾವೆ. ಮನಸ್ಸಿಲ್ಲ ಇದಕ್ಕೂ ಹೋದಾಗ ಇದು ಚೆಂದ ಅನಿಸ್ತು, ಆಫರ್ ನಡೆದಿತ್ತು, ಹಂಗಾಗಿ ತೊಗೊಂಡೆ. ಲಾಸ್ಟ್ ಟೈಮ್ ನಾನು ನಮ್ಮ ತಂಗಿ ಬ್ರೈಟ್ ಟು ಬಿ ಮಾಡಿದಾಗ ಇದನ್ನೇ ಹಾಕಿದ್ದೆ, ಮತ್ತು ನಾನು ಹಾಕ್ಕೊಂಡಿದ್ದೆ ನೋಡ್ರಿ ಇದು ಟಾಪ್. ಇದು ಬಸ್ ಜಸ್ಟ್ 600 ರುಪೀಸ್ ನೋಡ್ರಿ ಆಫರ್ ಒಳಗೆ ಬಂದೈತಿ, ಫುಲ್ ಗ್ರ್ಯಾಂಡ್ ಅನಿಸ್ತು ನೋಡ್ರಿ. ಒನ್ ಪೀಸ್ ಐತಿ ಇದು ಜಸ್ಟ್ ನೋಡ್ರಿ, ಇಲ್ಲಿ ಈ ಥರ ನೆಕ್ ಬಂದೈತಿ, ಕೆಳಗಡೆ ನೋಡ್ರಿ ಹಿಂಗೆ ಥರ ಬಂದೈತಿ, ಇದು ಫುಲ್ ಗ್ರ್ಯಾಂಡ್ ಬಂದೈತಿ ನೋಡ್ರಿ. ಕಲರು ಲೈಟ್ ಐತಿ, ಮಸ್ತ್ ಅನಿಸ್ತೈತಿ, ಕೆಳಗಡೆ ಫುಲ್ ಲಾಂಗ್ ಐತಿ. ಏನಾರ ಬರ್ಡೇ ಫಂಕ್ಷನ್ ಅದು ನೈಟ್ ಫಂಕ್ಷನ್ ಇವ್ನಿಂಗ್ ಇರ್ತಾವಲ್ದು ಬರ್ಡೇ ಫಂಕ್ಷನ್ಗೆ ಅದು ಮಸ್ತ್ ಅನಿಸ್ತೈತಿ. ಕಲರು ಒಂಥರ ಲೈಟ್ ಕಲರ್ ಇಷ್ಟ ಆಯಿತು, ಅದಕ್ಕೆ ಸುಮ್ ನಿಂತಾಗ ನೋಡಿ ತೊಗೊಂಡಿದ್ದು ನೋಡ್ರಿ, ಮಸ್ತ್ ಐತಿ ಇದು ಒಂದು. ಬರಿ ಸಾರಿ ಕಲೆಕ್ಷನ್ಸ್ ಏನೇನೋ ತೋರಿಸ್ತೀನಿ ಅಂತ, ಬರಿ ಸಾರಿ ಕಲೆಕ್ಷನ್ಸ್ ತೋರಿಸ್ತೀನಿ ನೋಡ್ರಿ, ಎಲ್ಲ ಹೆಂಗೆ ತಿರ್ತೀನಿ ಅಂತ ತೋರಿಸ್ತೀನಿ. ನಂದು ಫಸ್ಟ್ ನೋಡ್ರಿ ಬ್ಲ್ಯಾಕ್ ಕಲರ್ ನಮ್ಮ ಫೇವ್ರೇಟ್ ಅಂದಲ್ಲ, ಇದು ಒಂದು ತೊಗೊಂಡು ಇದನ್ನು ಒಂದು ನಮ್ಮ ಅಕ್ಕ ಇದ್ದಾಗ ತೊಗೊಂಡಿದ್ದು ನೋಡ್ರಿ, ಇದು ಒಂದು 7-8 ವರ್ಷನ ಆಗಿರ್ಬೋದು. ಇದನ್ನು ಮಸ್ತ್ ಐತಿ, ನೀನೇ ಹಾಕೊಂಡಿದ್ನಲ್ಲ ಲಾಗ್ ಒಳಗೆ ಬಿಟ್ಟಿದ್ನಲ್ಲ ಇದೇ ಸಾರಿ ನೋಡಿರೋದು. ಇದನ್ನು ಮಸ್ತ್ ಐತಿ, ಫುಲ್ ಬ್ಲ್ಯಾಕ್ ಕಲರ್ ಸಿಲ್ವರ್ ಇದು ಬಂದೈತೆ ನೋಡಿದ್ರೆ ಬಾರ್ಡ್ರ್. ಇದು ಅಂತೂ ನಮ್ಗೆ ಫೇವ್ರೇಟ್ ನೋಡ್ರಿ, ಮಸ್ತ್ ಅನಿಸ್ತೈತಿ. ಅದು ಈವ್ನಿಂಗ್ ಪಾರ್ಟಿಗೆ ಅಂತೂ ಭಾರಿ ಕಾಣಿಸ್ತೈತಿ ನೋಡ್ರಿ ಇದು, ಈ ಥರ ಐತಿ. ಇದು ಎಷ್ಟಂದ್ರೆ ಒಂದು 600 ರುಪೀಸ್ ಐತಿ, ಜಾಸ್ತಿ ಏನಿಲ್ಲ. ನೆಕ್ಸ್ಟ್ ಚರ್ಚ್ ಇದು ನೋಡ್ರಿ, ಇನ್ನೊಂದು ಬ್ಲ್ಯಾಕ್ ಸಾರಿ ಅಗಳೆ ಒಂದು ತೋರಿಸಿದ್ನಲ್ಲಿ ಫಸ್ಟ್ ಒನ್ನ, ಇದನ್ನು ಮಸ್ತ್ ಐತೆ ನೋಡ್ರಿ ಸಾರಿ. ಇದು ನೋಡ್ರಿ ಈ ಥರ ಐತಿ, ಇದು ಕೆಳಗೆ ಇದು ನೋಡ್ರಿ ದಡಿ ಬಾರ್ಡ್ರಿಗೆ ಇಲ್ಲ, ಈ ಥರ ಬರ್ತೈತಿ. ಇದು ಅಂತೂ ನನ್ನ ಫೇವ್ರೇಟ್ ಆಯ್ತು ನೋಡ್ರಿ, ಇದನ್ನು ಮಸ್ತ್ ಐತಿ. ಯಾವಾಗಲೂ ಎಷ್ಟದ್ರ ತೊಗೊಂಡು ಎಷ್ಟು 9 ವರ್ಷ ಆಯ್ತು ನೋಡ್ರಿ ತೊಗೊಂಡು, ಇನ್ನೂ ತನಕ ಆದರೂ ಒಂದಿಷ್ಟು ಲುಕ್ ಕಮ್ಮಿ ಆಗಿಲ್ಲ ನೋಡ್ರಿ ಇದ್ರದ್ದು. ಕ್ವಾಲಿಟಿನೂ ಅಷ್ಟೇ ಐತಿ, ಇದು ಎಲ್ಲ ಕೂಡ ಒಂದು 800 ರುಪೀಸ್ ಇರ್ಬೋದು. ಇದು ಪಲ್ಲು ನೋಡ್ರಿ ಈ ಥರ ಐತಿ, ಇಲ್ಲಿ ಐತೆ ನೋಡ್ರಿ, ಹಿಂಗೈತೆ ನೋಡ್ರಿ ಪಲ್ಲು ಶರ್ಗ ಐತೆ ನೋಡ್ರಿ, ಮಸ್ತ್ ಐತಿ. ಇದನ್ನು ಬಾರ್ಡ್ರ್ ಅದು ಭಾರಿ ಬಂದೈತಿ, ಮಸ್ತ್ ಅನಿಸ್ತದೆ, ಲುಕ್ ಅಂತೂ ಭಾರಿ ಅನಿಸ್ತೈತೆ ನೋಡ್ರಿ. ಇದನ್ನು ಬ್ಲ್ಯಾಕೇ ಯಾಕಂದ್ರೆ ಫೇವ್ರೇಟ್ ಹೇಳೋದ್ನಲ್ಲ. ನೆಕ್ಸ್ಟ್ ಇದು ನೋಡ್ರಿ ಗ್ರೀನ್ ಕಲರ್, ಇದು ಮಸ್ತ್ ಐತೆ ನೋಡ್ರಿ. 8-9 ವರ್ಷ ಆಯ್ತು ನೋಡ್ರಿ ಸಾರಿ ತೊಗೊಂಡು, ಇದು ದೀಪಾವಳಿ ಟೈಮೇ ತೊಗೊಂಡಿದ್ದು, ಗೌತಮಿ ಸಾರಿ ಅಂತ ಐತಿ, 21 ಸೆನ್ಸೂರ್ ಜಲ್ಲಿ ತೊಗೊಂಡಿದ್ದು ನೋಡ್ರಿ. ಇದು ಪಲ್ಲು ನೋಡ್ರಿ ಫುಲ್ ಗ್ರ್ಯಾಂಡ್ ಐತಿ, ಪೂರಾ ಕುಂದನ್ ವರ್ಕ್ ಐತಿ ನೋಡ್ರಿ, ಯಾವ ಥರ ಐತಿ ಫುಲ್ ಕುಂದನ್ ವರ್ಕ್ ಐತಿ ನೋಡ್ರಿ. ಇದು ಇದು ಒಂದು 850 ಏನೋ ಐತಿ, ಇದು ಮಸ್ತ್ ಅನಿಸ್ತದೆ ನೋಡ್ರಿ. ಇದು ಏನಾರ ಫಂಕ್ಷನ್ ಇದ್ದಾಗ, ಇವ್ನಿಂಗ್ ಫಂಕ್ಷನ್ಗಾಯ್ತು, ಮ್ಯಾರೇಜ್ಗೂ ನಡೀತೈತಿ, ಫುಲ್ ಗ್ರ್ಯಾಂಡ್ ಐತಿ ನೋಡ್ರಿ. ಇದು ಇದು ಫುಲ್ ಬಾರ್ಡರ್ ಎಲ್ಲ ತಂಡಿ ಪೂರ್ತಿ ಹಿಂಗೆ ಬಂದೈತಿ, ಇದು ಉಲ್ಟಾಯ್ ಪೂರಾ ಈ ಟೈಪ್ ಬಂದೈತೆ ನೋಡ್ರಿ.
ಫುಲ್ ದಂಡಿಗೆಲ್ಲ ಕೆಳಗೆಲ್ಲ ಇದೇ ಥರ ಬಂದೈತಿ. ಇದೊಂದು ಆಯ್ತಾ, ಇದು 8-9 ವರ್ಷ ಆಯ್ತು. ಇದನ್ನು ಮಸ್ತ್ ಐತಿ ಇನ್ನೂ ತನಕ ಆದರೂ, ಮತ್ತು ಹೆವಿ ಬ್ಲೂ ಕಲರ್ ಡಾರ್ಕ್ ಬ್ಲೂ ಐತಿ, ರಾಯಲ್ ಬ್ಲೂ. ಇದನ್ನು ಮಸ್ತ್ ಐತಿ ನೋಡಿರಿ ಸಾರಿ, ಇದನ್ನು ತೊಗೊಂಡು ಒಂದು 7 ವರ್ಷ ಆಗಿರ್ಬೋದು. ಇದು ಅಂತ ಫುಲ್ ರಿಚ್ ಐತಿ ಇದನ್ನು ಸಾರಿ, ಬಟ್ ಹೆವಿ ಐತಿ. ಇದು ಪಲ್ಲು ನೋಡಿರಿ, ಈ ಥರ ನೆಟ್ ಬಂದೈತಿ, ನೆಟ್ ಒಳಗೆ ಐತಿ ಪಲ್ಲು, ಟ್ರಾನ್ಸ್ಪರೆಂಟ್ ಐತಿ ಇದು, ಈ ಥರ ಐತಿ. ಈ ಕಡೆ ಏನೈತಿ, ಫುಲ್ ಗ್ರ್ಯಾಂಡ್ ಐತಿ ನೋಡಿರಿ, ಫುಲ್ ಕೆಳಗಿನ ಬಾರ್ಡರ್ ಅಂತೂ ಈ ಥರ ಬಂದಿತ್ತು ಫುಲ್. ಇದು 1200 ರುಪೀಸ್ ನೋಡಿ, ಇದು 1200 ರೂಪಾಯಿ. ಇದು ಆ್ಯಕ್ಚುಲಿ ಇದು ಇದ್ರೊಳಗೆ ತಂದಿತ್ತು ನೋಡಿ, ಇದು ಚರ್ಚನೊಳಗೆ ತಂದಿದ್ದು ನಿಮ್ಮ ಅಕ್ಕ, ನಾವು ಕೊಡೋಗಿದ್ದು. ಫುಲ್ ಕಂಟಿನ್ಯೂಸ್ ಹಿಂಗೆ ಬರ್ತದೆ, ಫುಲ್ ಬಾರ್ಡರ್ ಎಲ್ಲ ಪೂರ ಹಿಂಗೆ ಬರ್ತೈತಿ. ಇದನ್ನು ಮಸ್ತ್ ಕಾಣಿಸ್ತದೆ, ಭಾಳ ರೀಚ್ ಅನ್ನಿಸ್ತದೆ, ಕಲರ್ ಡಾರ್ಕ್ ಐತಲ್ಲ, ಹಂಗಾಗಿ ತೀರಾ ಚಂದ ಅನ್ನಿಸ್ತೈತಿ ನೋಡಿ ನೋಡಿರಿ, ಈ ಥರ ಕಾಣಿಸ್ತೈತಿ. ಫುಲ್ ರಿಚ್ ಅನ್ನಿಸ್ತದೆ, ಗ್ರ್ಯಾಂಡು ಅನ್ನಿಸ್ತೈತಿ ನೋಡಿರಿ, ಪಾರ್ಟಿ ವೇರ್ ನಡೀತೈತಿ, ಮ್ಯಾರೇಜ್ಗೂ ನಡೀತೈತಿ, ಭಾರಿ ಚಂದ ಕಾಣಿಸ್ತೈತಿ. ಇದನ್ನು ಒಂದು 8 ರಿಂದ ಇದು ನೋಡಿರಿ, ಇದು ಬಾರ್ಡರ್ ಸೀರೆ ಬಂದ ನೋಡಿರಿ. ಈಗ ಆ್ಯಕ್ಚುಲಿ ಜಾಸ್ತಿ ವರ್ಕ್ ಸಾರಿ ಆಗಿದ್ದೆ, ಈ ಕಡೆ ರೀಸೆಂಟಾಗಿ ನಾನು ನಿನ್ನ ಕುಪ್ಸ ಆಯ್ತಲ್ಲ, ಕುಪ್ಸಕ್ಕೆ ಮಾಡಿದ್ದು. ಇದು ನನ್ನ ಬೆಸ್ಟಿ ಕೊಡ್ಸ ನೋಡಿರಿ, ನನ್ನ ಫೇವ್ರೇಟ್ ಅಂದರೆ ನನ್ನ ಈರಮ್ಮ ಅಂತ, ನನ್ನ ಬೆಸ್ಟ್ ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡ್. ಆಕಿ ನನ್ನ ಕುಪ್ಸಕ್ಕೆ ಕೊಡಿಸಿದ್ದು, ಕರ್ಕೊಂಡೋಗಿ ಆ್ಯಕ್ಚುಲಿ ಬಟ್ಟೆ ಶಾಪಿಗೆ ಕರ್ಕೊಂಡೋಗಿದ್ಲು, ಯಾವ್ದಾರ ಒಂದು ಸಾರಿ ಸೆಲೆಕ್ಟ್ ಮಾಡು ಅಂತ ಅಂದ್ಲು. ಯಾರಿಗಂತ ಏನೂ ಹೇಳಿಲ್ಲ, ಬಟ್ ಅದು ಹೇಳಿದ್ಲು. ಆಮೇಲೆ ಸೆಲೆಕ್ಟ್ ಮಾಡಿದ್ಮ ಹೇಳಿದ್ಲು ನನಗೆ ಅಂತೇಳಿ. ಇದು ನೋಡಿರಿ, ಈ ಥರ ಗೊಂಡೆ ಕಟ್ಟಿದೈತಿ ನಮ್ಮ ಅಕ್ಕ ಕಟ್ಟ. ಇದು ಇದು ನೋಡಿರಿ, ಇದು ಸೆರಗ ಬರ್ತೈತಿ ಬಾರ್ಡ್ರ್, ಈ ಥರ ಐತಿ. ಇದು ಮಸ್ತ್ ಐತಿ, ಇದು ಫುಲ್ ಬಾರ್ಡ್ರ್ ಐತಿ ಇದು. ಇದು 2200 ರೂಪಾಯಿ ಐತಿ ನೋಡಿರಿ, ಇದು ಫುಲ್ ಹಿಂಗೆ ಬರ್ತೈತಿ ಬಾರ್ಡ್ರ್. ಇದು ಮಸ್ತ್ ಐತಿ, ಪಿಂಕ್ ಕಲರ್ ಅದರ ಫೇವ್ರೇಟ್ ಕಲರ್. ನಂಗೆ ಯಾರು ಏನರ ಸೆಲೆಕ್ಷನ್ ಮಾಡು ಅಂದ್ರೆ ಸಾರಿ ಆಯಿತು, ಡ್ರೆಸ್ ಆಯಿತು, ಪಿಂಕೇ ಫೇವ್ರೇಟ್, ಹಂಗಾಗಿ ಪಿಂಕೇ ಮಾಡ್ತೀನಿ. ಇದು ಮಸ್ತ್ ಐತಿ ನೋಡಿರಿ, ಇದು ನೋಡಿರಿ. ಇದನ್ನು ಒಂದು 7-8 ವರ್ಷ ಆಗಿರಬೇಕು. ನಮ್ಮ ದಿವ್ಯಾಗ ಹಾಕಿದ್ದು, ಫಸ್ಟ್ ಹಾಕಿದ್ದಕ್ಕಿನಿ ಏನೋ ಡಾನ್ಸಿಗೇನು ಹಾಕಿದ್ವಿ ಫೋಟೋಶೂಟ್ ಮಾಡಿಸಿದಾಗ. ಇದನ್ನು ಮಸ್ತ್ ಐತಿ ನೋಡಿರಿ, ಬಾರ್ಡ್ರ್ ಭಾರಿ ಐತಿ. ಇದು ಫುಲ್ ಹಿಂಗೈತಿ ನೋಡಿದ್ದು, ಈ ಥರ ಐತಿ ನೋಡಿದ್ದು ಫುಲ್. ಇದು ಇದು ಐತಿ, ಶರ್ಗ ಐತಿ ನೋಡಿರ್ದಿಲ್ಲ. ಮಲ್ಟಿ ಕಲರ್ ಅಂದ್ರೆ ಒಂದು 3-4 ಕಲರ್ ಬರ್ತದೆ ನೋಡಿರಿ ಇದ್ರೊಳಗ. ಇದು ಈ ಥರ ಬರ್ತೈತಿ, ಕಲರ್ ಶೇಡ್ ಐತಿ, ಮಸ್ತ್ ಅನಿಸ್ತೈತಿ. ಹಾಕೊಂಡಾಗೂ ಭಾರಿ ರೀಚ್ ಅನ್ನಿಸ್ತೈತಿ ನೋಡಿದ್ದು. ಇದು ಶರ್ಗ ಹಿಂಗೆ ಬರ್ತೈತಿ, ಈ ಥರ. ಇದನ್ನು ನೋಡಿರಿ, ಇದನ್ನು ನನಗೆ ಭಾಳ ನನ್ನ ಫೇವ್ರೇಟ್ ಅನ್ಬೋದು. ಸೇಮ್ ಲೆಹಂಗಾ ಹಾಕೊಂಡಂಗೆ ಆಗುತ್ತೆ ಈ ಸರಿ ಹಾಕೊಂಡೆ ನಾನು. ಇದು ಒಂದು ಇದು ತೊಗೊಂಡು ಒಂದು 5 ವರ್ಷ ಆಗಿರ್ಬೋದು. ಇದು ಜಸ್ಟ್ 600 ರುಪೀಸ್. ಮುಳವಾಡೊಳಗೆ ತೊಗೊಂಡಿದ್ದು ನೋಡಿರಿ, ನಾವು ಮೊಯ್ನಿ ಕರೀಲಿಕ್ಕೆ ಹೋಗಿದ್ವಿ, ಅವ್ರಿಗೆ ಸಾರಿ ತೊಗೊಳಕ್ಕೆ ಹೋಗಿದ್ವಿ ಆ್ಯನಿವರ್ಸರಿಗೆ, ಅವಾಗ ಇಷ್ಟ ಆಯಿತು ಅದಕ್ಕೆ ತೊಗೊಂಡೆ. ಇದನ್ನು ಇದು ಆ್ಯಕ್ಚುಲಿ ಇದು ಪಲ್ಲು ಪ್ಲೇನ್ ಬಂದೈತಿ, ಬರೀ ಹಿಂಗಿದ್ದು ಗ್ಲಾಸಸ್ ಬಂದು ನೋಡಿದ್ದು ಸರ್ಗಕ್ಕೆ, ಈ ಥರ ಪ್ಲೇನ್ ಐತಿ. ಮತ್ತು ಮಸ್ತ್ ಐತಿ, ಲುಕ್ ಭಾರಿ ಅನಿಸ್ತೈತೆ ನೋಡಿ. ಇದು ಸೇಮ್ ಲೆಹಂಗಾ ಹಾಕೊಂಡಂಗೆ ಆಗುತ್ತೆ. ಲಾಸ್ಟ್ ಟೈಮ್ ದಸರಾ ಟೈಮ್ನಾಗೇನು ಹಾಕೊಂಡಿದ್ದೆ ನಾನು. ಇದು ನೋಡಿರಿ, ಈ ಥರ ಬಾರ್ಡರ್ ಹಿಂಗೆ ಬರ್ತಾವೆ. ಸೇಮ್ ಲೆಹಂಗಾ ಹಾಕೋತೀವಲ್ಲ ಅದೇ ಥರ ಕಾಣಿಸ್ತೈತಿ ಕೆಳಗೆ ನೋಡಿರಿ, ಪೂರ್ತಿ ಈ ಥರ ಬಂದೈತಿ. ಬರೀ 600 ರುಪೀಸ್ ನೋಡಿರಿ, ಇದು ಫುಲ್ ಹಿಂಗೆ ಬರ್ತೈತಿ. 2 ಕಲರ್ ಬರ್ತೈತಿ, ಸರ್ಗಾಗೈತಿ, ಗ್ರೀನ್ ಕಲರ್ ಇದ್ರೊಳಗೆ ಬರ್ತೈತಿ. ಇದು ಡಾರ್ಕ್ ಬ್ಲೂ ಐತಿ ನೋಡಿರಿ, ನೇವಿ ಬ್ಲೂ. ಅದು ಮಸ್ತ್ ಐತಿ ಸಾರಿ. ಅದು ಬಿಟ್ಟರೆ ಇದು ಮತ್ತು ಗ್ರ್ಯಾಂಡ್ ಐತಿ, ಬಟ್ ಈ ಥರನೇ ಭಾಳ ಒಂದು ಕಡೆ ಸಾರಿ. ಇದು ಕಾಮನ್ ಮತ್ತು ಸಾರಿ ಐತಿ ನೋಡಿ, ಇದು ದೀಪಾವಳಿಗೆ ತೊಗೊಂಡಿದ್ದು. ಇದನ್ನು ಭಾರಿ ಅನಿಸ್ತದೆ, ಗೋಲ್ಡನ್ ಗ್ರೀನ್ ಮಿಕ್ಸ್ ಐತಿ. ಇದು ಹಾಕೊಂಡಿದ್ದು ನೋಡಿರ್ಬೋದು ನೀವು, ಮೊನ್ನೆ ಲಾಸ್ಟ್ ಟೈಮೇ ಹಾಕೊಂಡಿದ್ದೆ. ಇದು 1200 ರುಪೀಸ್ ಐತಿ ನೋಡಿ, ಇದು ಮಸ್ತ್ ಐತಿ. ಇದು ನನ್ನ ಫ್ರೆಂಡ್ ಮಾಡಿದ್ದು ನೋಡಿರಿ, ಇದನ್ನು ಇದು ಫುಲ್ ವರ್ಕ್ ಐತಿ. ಇದು ಈರಮ್ಮನೇ ಮಾಡಿದ್ದು ಅಕ್ಕಿನು. ಇದು ಫುಲ್ ಹಿಂಗೆ ಇದೇ ಥರ ಬಾರ್ಡರ್ ಬಂದೈತಿ. ಇದು ಆ ಥರ ಈ ಅವಾಗೆಲ್ಲ ಇದೇ ಫ್ಯಾಷನ್ ಇದು ನೋಡಿರಿ, ಇದೇ ಥರ ಸಾರಿನೇ. ಇದನ್ನು ಫುಲ್ ಸ್ಮೂತ್ ಐತಿ, ಹೆವಿ ಅನ್ಸಂಗಿಲ್ಲ ನೋಡಿರಿ. ಹಾಕೊಂಡ್ರೆ ಹತ್ರ ಹಾಕೊಂಡಂಗೆ ಅನ್ಸಂಗಿಲ್ಲ, ಅಷ್ಟು ಚಂದ ಅನಿಸ್ತೈತಿ. ಇದನ್ನು ಈರಮ್ಮನೇ ಮಾಡಿದ್ದೈತಿ ನನಗೆ. ಇದೊಂದು ನೋಡಿರಿ ಪಿಂಕ್ ಸಾರಿನೇ, ಇದನ್ನು ತೊಗೊಂಡು ಇದನ್ನು ತೊಗೊಂಡು ಒಂದು 10 ವರ್ಷ ಆಗಿರ್ಬೇಕು ನೋಡಿರಿ. ಈ ಸಾರಿ ತೊಗೊಂಡು 10-11 ವರ್ಷ ಆಗಿರ್ಬೇಕು. ಫಸ್ಟ್ ಟೈಮ್ ತೊಗೊಂಡಿದ್ದಾಗ ಪಿಂಕ್ ಬ್ಲ್ಯಾಕ್ ಬಾರ್ಡರ್ ಐತಿ, ನೆಟ್ ಬರ್ತೈತಿ ನೋಡಿದ್ದು. ಬಟ್ ಭಾರಿ ರಿಚ್ ಅನಿಸ್ತೈತಿ ನೋಡಿರಿ, ಪಾರ್ಟಿ ವೇರ್ ಅಂತೂ ಭಾರಿ ಕಾಣಿಸ್ತೈತಿ ನೋಡಿ. ಈ ಥರ ಬಾರ್ಡರ್ ಬರ್ತೈತಿ. ಇದನ್ನು ಮನೆ ಹತ್ರನೇ ಮಾಡ್ತಾರೆ ಅಂಟಿ, ಅವ್ರ ಹತ್ರ ತೊಗೊಂಡಿದ್ದು ನೋಡಿದ್ದು. ಇದು ನೋಡಿರಿ ಬ್ಲ್ಯಾಕ್ ಬಾರ್ಡ್ರ ಪಿಂಕ್ ಬರ್ತೈತಿ ನೆಟ್. ಇದು ಅಂತೂ ಮಸ್ತ್ ಲುಕ್ ಕಾಣಿಸ್ತೈತಿ, ಹಾಕೊಂಡಾಗಂತೂ ತೀರಾ ಚಂದ ಕಾಣಿಸ್ತದೆ. ಪಲ್ಲು ನೋಡಿರಿ ಈ ಥರ ಬಂದೈತಿ, ನೆಟ್ ಬರ್ತೈತಿ. ಇದೇನೈತಿ ಫುಲ್ ಸಾರಿ ಏನೈತಿ, ಸ್ಮೂತ್ ಈ ಥರ ಹಿಂಗೆ ಸಿಲ್ಕ್ ಟೈಪ್ ಬರ್ತೈತಿ ನೋಡಿರಿ. ಪೂರ್ತಿ ಪೂರ್ತಿ ಹಿಂಗೆ ಬರ್ತೈತಿ. ಬ್ಲೌಸು ಮಸ್ತ್ ಬಂದೈತಿ. ಇದನ್ನು ಒಂದು ಹೇಳಿದ್ರೆ 10-11 ವರ್ಷ ಆಗಿರ್ಬೇಕು. ಮಸ್ತ್ ಇದೆ ಲುಕ್ಕು ಅದು. ನೆಕ್ಸ್ಟ್ ಇದೊಂದು ಸಾರಿ ಐತಿ. ಇದು ಇದು ಸೈಲೆಂಟ್ ಕಲರ್ ಮಸ್ತ್ ಐತಿ. ಇದು ನೋಡಿರಿ ಶಿವಾನಂದ್ ಪಾಟೀಲ್ ಅವ್ರದ್ದೆಲ್ಲ ಸಚಿವರು ಬಾಗೇವಾಡಿ, ಅವರು ಸೋಳ ಸಮಾರ ಅಂತ ಮಾಡ್ತಾರಲ್ಲ, ನಮ್ಮ ಮನೆಯವ್ರಿಗೆ ನನಗೆ ಹೇಳಿದ್ರು, ಇನ್ವೈಟ್ ಮಾಡಿದ್ರು.
ಅವಾಗ ಪೂಜಾ ಕುಂತಾಗ ನಮ್ಮ ಮನೆಯವ್ರಿಗೆ ನಂಗೆ ಫುಲ್ ಸೆಟ್ ಅರ್ಬಿ ಮಾಡಿದ್ರು ನೋಡಿ, ಅವಾಗ ಓರ್ ಕೊಟ್ಟಿದ್ದು. ಇದು ಫುಲ್ ಸ್ಮೂತ್ ರೇಷ್ಮೆ ಟೈಪ್ ಐತಿ ನೋಡ್ರಿ, ಇದನ್ನು ಭಾರಿ ಐತಿ. ಜಾಸ್ತಿ ಉಟ್ಟಿಲ್ಲ ನೋಡ್ರಿ ನಾನು, ಯಾಕಂದ್ರೆ ದಡಿ ಸೀರೆ ಜಾಸ್ತಿ ಉಡಂಗೇ ಇಲ್ಲ. ಇದನ್ನು ಮಸ್ತ್ ಐತಿ ನೋಡ್ರಿ ಪೂರ್ತಿ. ಈ ಸೆರ್ಗ ನೋಡ್ರಿ ಈ ಥರ ಬರ್ತೈತಿ, ಚಾಕ್ಲೇಟ್ ಕಲರ್ ಐತಿ. ಇದಿಷ್ಟು ಸೆರ್ಗನೇ ಐತಿ. ಇನ್ನೂ ಫುಲ್ ಲುಕ್ ಅನ್ನಿಸ್ತೈತಿ. ಮ್ಯಾರೇಜ್ಗೆ ಏನರೆ ಇದ್ದಾಗ ಚಂದ ಅನ್ನಿಸ್ತೈತಿ. ನಾ ದಡಿ ಸೀರೆ ಬಿಸಿಲಿಗೆ ಅಂತ ಹಾಕೊಳಕ್ಕೆ ಆಗಲ್ಲ, ಜಾಸ್ತಿ ಹಾಕೊಳಂಗೆ ಇಲ್ಲ ನೋಡ್ರಿ. ಇದು ಪೂರ್ತಿ ಈ ಥರ ಆಯ್ತು ನೋಡ್ರಿ, ಫುಲ್ ಇದನ್ನೇ ಬಂದೈತಿ. ಇದು ಬಿಟ್ಟರೆ ಇದು ನೋಡ್ರಿ, ಇದನ್ನು ಫುಲ್ ಗ್ರ್ಯಾಂಡ್ ಐತಿ. ಇದು ರೀಸೆಂಟ್ ಅಂದ್ರೆ ಒಂದು 4-5 ವರ್ಷ ಆಗಿರ್ಬೇಕು ತೊಗೊಂಡು. ಬಟ್ ಇದನ್ನು ಮಸ್ತ್ ಐತಿ, ಇದು ಫುಲ್ ಗ್ರ್ಯಾಂಡ್ ಅನ್ನಿಸ್ತೈತಿ ನೋಡ್ರಿ. ಇದು 1200 ಸಾರಿ ಹಾಕೊಂಡ ಪರ್ಪಲ್ ಒಳಗೆ ಬರ್ತೈತಿ. ಬಾರ್ಡರ್ ಅಂತೂ ಫುಲ್ ಗ್ರ್ಯಾಂಡ್ ಐತಿ ನೋಡ್ರಿ, ಇದು ಪೂರ ಬಾರ್ಡರ್ ಐತಿ. ಇದು ಹಾಕೊಂಡಾಗ ಮಸ್ತ್ ಆಗತ್ತೆ ನೋಡ್ರಿ. ಗ್ರೀನ್ ಕಲರ್ ಡಾರ್ಕ್ ಗ್ರೀನ್ ಬ್ಲೌಸ್ ಬಂದೈತಿ. ಇದು ಈ ಥರ ಬರ್ತೈತಿ ನೋಡ್ರಿ, ಮಸ್ತ್ ಅನ್ನೈತಿ ನೋಡ್ರಿ. ಕಲರ್ ಅಂತೂ ಕಲರ್ ಕಾಂಬಿನೇಷನ್ ಅಂತೂ ಭಾರಿ ಐತಿ. ಅಮ್ಮ ಸರಿ ಅಮ್ಮ ಅಲ್ಲ, ನಾವು ಹೊರತಿ ಈ ಥರ ಸ್ಟೋನ್ ಬಂದವ ನೋಡ್ರಿ. ಸ್ಟೋನ ಕೆಳಗೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ನೆಟ್ ಬರ್ತೈತೆ ನೋಡ್ರಿ ಕೆಳಗೆ ಈ ಥರ. ಇಲ್ಲಿ ಮ್ಯಾಗಿಂದ ಎಲ್ಲ ಪೂರ್ತಿ ಸ್ಟೋನ್ ಅದಾವೆ. ಇದು ಇಲ್ಲಿ ತನಕ ಇದು ಐತೆ ನೋಡ್ರಿ. ಈ ಕಡೆ ಕಂಟಿನ್ಯೂ ಆಗಿ ಫುಲ್ ಸಾರಿ ಫುಲ್ಲು ಕೆಳಗೆ ಬಾರ್ಡ್ರ್ ಬಂದೈತಿ. ಸ್ಟೋನ ಬರೀ ಪಲ್ಲುಗೆ ಅಷ್ಟೇ ಬಂದವು. ಡಾರ್ಕ್ ಗ್ರೀನ್ ಬ್ಲೌಸ್ ಐತಿ. ನೆಕ್ಸ್ಟ್ ಆಯ್ತು ನೋಡ್ರಿ, ಇವೆಲ್ಲ ಹೇಳ್ಕೊಂಡು ಕೂತ್ರೆ ಫುಲ್ ಇದಾಗುತ್ತೆ. ಈ ಸಾರಿ ಭಾಳ ಅದಾವೆ, ಇವೊಂದು ಕಾಮನ್ ಆಗಿ ತೊಗೊಂಡಿದ್ದಾವೆ. ಕೆಲವೊಂದು ದಡಿ ಸಾರಿಗಳು ಏನೈತಿ ತೆಗೆದಟ್ಟಿನ ಇನ್ನೊಂದು ಹೇಳ್ತೀನಿ ನೋಡ್ರಿ. ಇಲ್ಲೊಂದೈತಿ ಇದು, ಇದು ತೊಗೊಂಡು ಇದನ್ನು ಒಂದು 9 ವರ್ಷ ಆಗಿರ್ಬೋದು. ಬಟ್ ಜಾಸ್ತಿ ಹಾಕೊಂಡೆ, ಒಂದು 2-3 ಸತಿ ಹಾಕೊಂಡೆ ನೋಡ್ರಿ. ಸೇಮ್ ತೊಗೊಂಡಿದ್ವಿ ನಮ್ಮ ಅದ್ಮಿ ನಾವೆಲ್ಲರೂ ಕೂಡಿ. ಇದು ಫುಲ್ ಹೂವನ ಫುಲ್ ಫ್ಲವರ್ ಫುಲ್ ಅದ ನೋಡ್ರಿ ಪೂರ್ತಿ. ಇದು ನಾ ಜಾಸ್ತಿ ಹಾಕೊಂಡೇ ಇಲ್ಲ, ಕರೆ ಮಸ್ತ್ ಮಸ್ತ್ ಹಾಕೊಂಡಾಗ. ಬಟ್ ಜಾಸ್ತಿ ಹಾಕೊಂಡಿಲ್ಲ ನೋಡ್ರಿ, ಫುಲ್ ಈ ಥರ ಬರ್ತೈತಿ. ಫುಲ್ ಸಾರಿ ಫುಲ್ ವರ್ಕ್ ಐತಿ. ಇದು ಚೆನ್ನಾಗಿ ಅನಿಸೈತೆ ನೋಡ್ರಿ. ಸರ್ಗಕ್ಕೂ ಸೇಮ್ ಅದೇ ಥರನೇ ಐತಿ, ಸ್ವಲ್ಪ ಜಾಸ್ತಿ ಇದು ಬಂದೈತೆ ನೋಡ್ರಿ. ಇದು ನೋಡ್ರಿ ಪಲ್ಲು, ಅದು ಈ ಥರ ಕಾಣಿಸ್ತೈತಿ. ಮಸ್ತ್ ಅನಿಸುತ್ತೆ ನೋಡ್ರಿ, ಹೆಂಗೈತೆ ಹಂಗೆ ಹೊಸದೈತೆ ನೋಡ್ರಿ. ಯಾಕಂದ್ರೆ ಜಾಸ್ತಿ ಸಾರಿ ಹಾಕೊಳಂಗೆ ಇಲ್ಲ, ಬರೀ ಡ್ರೆಸ್ ಹಾಕೊಳೋದು ಹಾಕೋದು, ಹಂಗಾಗಿ ಇವೆಲ್ಲ ಇಲ್ಲಿ ಕೊಡ್ತಾವೆ ನೋಡ್ರಿ. ಅದು ಬಿಟ್ಟರೆ ಮತ್ತೆ ಯಾವ ಸಾರಿ ಅಂದ್ರೆ ಜಾಸ್ತಿ ದಡಿ ಸೀರೆ ತೊಗೊಂಡಿದ್ದು. ನಾ ಪ್ರೆಗ್ನೆಂಟ್ ಆದಾಗೆ ಜಾಸ್ತಿ ಜನ ಮಾಡಿದ್ದೇ ಇದಾವೆ ನೋಡ್ರಿ, ನಾ ಜಾಸ್ತಿ ತೊಗೊಂಡಿಲ್ಲ. ಇದೊಂದು ತೋರಿಸ್ತಾ ನೋಡ್ರಿ, ಚೀಪ್ ಆ್ಯಂಡ್ ಬೆಸ್ಟ್ ಇತ್ತು ಇದು ಸಾರಿ. ಆಮೇಲೆ ನಾವು ತರಿಸಿದ್ದು ಬರೀ ಜಸ್ಟ್ 350 ರುಪೀಸ್. ಒಂಥರ ವೇಲ್ ಥರ ಫುಲ್ ಸ್ಮೂತ್ ಐತಿ, ಬಟ್ ಹಾಕೊಂಡಾಗ ಮಸ್ತ್ ಲುಕ್ ಆಯಿತು. ಲಾಸ್ಟು ನಾ ಇದು ಮಾಡಿದೆ ನೋಡ್ರಿ, ರೀಲ್ಸ್ ಅಲ್ಲಿ ಹಾಕಿದ್ದೆ. ಇದು ನೋಡಿ ಎಷ್ಟು ತಿನ್ನ ಐತಿ, ಬರೀ 350 ರುಪೀಸ್. ಬಟ್ ಮಸ್ತ್ ಅನಿಸ್ತು ನೋಡ್ರಿ ಐತಿ, ಅದೇ ಸೇಮ್ ಟ್ರಾನ್ಸ್ಪರೆಂಟ್ ಜಾಸ್ತಿ ಐತಿ. ಲೆಹಂಗಾ ತೊಗೊ ಲೆಹಂಗಾನು ಅದ್ರ ಜೊತೆ ಏನೈತಿ, ಸೇಮ್ ಅದೇ ಕಲರ್ ಹಾಕೋಬೇಕು. ಭಾಳ ಲುಕ್ ಅನಿಸ್ತು ನೋಡ್ರಿ, ತಿನ್ನ ಲೇಸ್ ದಡಿ ಸೀರೆ ಬಂದಿತ್ತು. ಮಸ್ತ್ ಕನಿಸ್ತು ನೋಡ್ರಿ, ಅದು ನೋಡೋಕೆ ಇಷ್ಟ ಐತಿ. ಮತ್ತು ಇಷ್ಟು ಫೋರ್ಡ್ ಮಾಡಿದ್ರೆ ಇಷ್ಟೇ ಆಗುತ್ತೆ ನೋಡ್ರಿ ಸಾರಿ ಇದು. ಬಟ್ ಹಾಕೊಂಡಾಗಂತೂ ಮಸ್ತ್ ಲುಕ್ ಆಗುತ್ತೆ. ಬರೀ 350 ರುಪೀಸ್ ಕೊಟ್ಟು ತೊಗೊಂಡಿದ್ದು, ಇಷ್ಟು ಫೋರ್ಡ್ ಮಾಡಿದ್ರೆ ಇಷ್ಟೇ ಆಗುತ್ತೆ ನೋಡ್ರಿ. ಫುಲ್ ಸ್ಮೂತ್ ಆಗಿ ಹಾಕೊಂಡಿಲ್ಲ ನಂಗೆ ಅನಿಸುತ್ತೆ ನೋಡ್ರಿ, ಇಷ್ಟ ಐತಿ. ಬಟ್ ಅದು ಹಾಕೊಂಡಕ್ಕೆ ಮಾತ್ರ ಮಸ್ತ್ ಲುಕ್ ಅನಿಸ್ತೈತಿ. ಬ್ಲೌಸ್ ಹಾಕೊಂಡ್ರೆ ಗೋಡೆ ಕಾಲು ಬ್ಲೌಸ್ ಹಾಕೊಂಡು ಅದು ಕೂಡ ಸೂಟ್ ಆಗುತ್ತೆ. ಇದು ಅಂತೂ ಇಳ್ಕಲ್ ಸೀರೆ ಗೊತ್ತೇ ಇಲ್ಲ, ನೀವು ಇನ್ನೂ ಇಳ್ಕಲ್ ಸೀರೆ ಹಾಕೊಂಡು ತೋರಿಸಿದ್ನಲ್ಲ. ಇದು ಮಸ್ತ್ ಐತಿ, 2200 ರೂಪಾಯಿ ನೋಡ್ರಿ ರೇಷ್ಮೆದೈತಿ. ಇದು ರೀಸೆಂಟಾಗೆ ತೊಗೊಂಡಿದ್ದು ಅಷ್ಟೇ, ಒಂದೂವರೆ ವರ್ಷ ಆಗಿರ್ಬೇಕು ನೋಡ್ರಿ ಅಷ್ಟೇ. ಇದನ್ನು ಮಸ್ತ್ ಐತಿ. ಆದರೆ ಇಳ್ಕಲ್ ಸಾರಿ ಒಳಗೆ ಒಂಥರ ಸ್ಪೆಷಲ್ ಅನ್ಬೋದು. ಎಲ್ಲರೂ ಕೇಳಿದ್ರು ಎಲ್ಲಿ ತೊಗೊಂಡು ಎಲ್ಲಿ ತೊಗೊಂಡು ಇರುತ್ತೆ. ಒಂಥರ ಲುಕ್ ಐತೆ ನೋಡ್ರಿ ಇಳ್ಕಲ್ ಸಾರಿ ಒಳಗೆ. ಕಲರ್ ಕಾಂಬಿನೇಷನ್ ಅದು ಮಸ್ತ್ ಐತೆ ನೋಡ್ರಿ. ಇದ್ದು ಬ್ಲೂ ಕಲರ್ ಬರ್ತೈತಿ, ಇದು ಫುಲ್ ರೀತಿ ಇದು ಕಲರ್ ಐತಿ. ಇದನ್ನು ಮಸ್ತ್ ಕಾಣಿಸ್ತೈತಿ. ನಾ ಯಾವಾಗ ಹಾಕೊಂಡಾಗ ಎಲ್ಲರೂ ಕೇಳಿ ಈ ಸಾರಿ ಮಸ್ತ್ ಐತೆ ಅಂತೇಳಿ. ಬಟ್ ಸ್ಮೂತು ಐತಿ, ಚಲೋ ಕ್ವಾಲಿಟಿ ಇದೆ ನೋಡ್ರಿ. ಹಾಕೊಂಡಾಗ ಅಂದ್ರೆ ಫುಲ್ ಲುಕ್ ಅನಿಸ್ತೈತಿ. ಇದು ಒಂದು ಗ್ರ್ಯಾಂಡ್ ಐತಿ ಸಾರಿ. ಗ್ರ್ಯಾಂಡ್ ಸಾರಿ ಅಂದ್ರೆ ಇದು ಒಂದು ಐತೆ ನೋಡ್ರಿ. ಇದು ನೋಡ್ರಿ, ಇದು ಫುಲ್ ಗ್ರ್ಯಾಂಡ್ ಐತಿ. ಗೊಂಡೆ ನಮ್ಮಕ್ಕ ಕಟ್ಟಿದ್ ನೋಡ್ರಿ, ಮಸ್ತ್ ಕಟ್ಟ ನಮ್ಮ ಶೋಭಾಕ ಕಟ್ಟಿದ್ದು. ಇದನ್ನೇ ಫುಲ್ ರಿಚ್ ಐತಿ, ಗ್ರ್ಯಾಂಡ್ ಐತಿ ನೋಡ್ರಿ. ಇದು ಮ್ಯಾರೇಜ್ ತೊಗೊಂಡಿದ್ದು, ನಮ್ಮ ಅಣ್ಣನ ಮ್ಯಾರೇಜ್ ತೊಗೊಂಡಿದ್ದು ನೋಡ್ರಿ. ಇದು ಇದು ತೊಗೊಂಡು ಒಂದು 7 ವರ್ಷ ಆಯ್ತು ರೀ, 6-7 ವರ್ಷ ಇರಬೇಕು. ಇದನ್ನು ಫುಲ್ ಗ್ರ್ಯಾಂಡ್ ಐತಿ. ಅದ್ರಾಗ ಫುಲ್ ಉಬ್ಬತೈತೆ ನೋಡ್ರಿ. ಇದು ಉಬ್ಬು ಸೀರೆ ಅಂದ್ರೆ ಆಗಂಗಿಲ್ಲ, ಫುಲ್ ಇದನ್ಸ್ಬಿಡ್ತೈತಿ. ಹಂಗಾಗಿ ಹಾಕೊಂಡೇ ಇಲ್ಲ, ಅದು ಲಾಸ್ಟ್ ಅವತ್ತು ಹಾಕೊಂಡೇ ವಾಪಸ್ ಹಾಕೊಂಡೇ ಇಲ್ಲ. ಇದನ್ನು ಸಾರಿನೇ ಫುಲ್ ಗ್ರ್ಯಾಂಡ್ ಐತಿ ನೋಡ್ರಿ ಸಾರಿ. ಇದು ನೋಡ್ರಿ ಈ ಥರ ಐತಿ ಪಲ್ಲು, ರಿಚ್ ಅನಿಸ್ತೈತಿ. ಅದರ ಈ ಇದಕ್ಕೆ ಹಾಕೊಳಕ್ಕೆ ಒಲ್ಲ ಇದು ಪಲ್ಲು ಬಂದೈತಿ. ಅದು ಬಿಟ್ಟರೆ ಪೂರ್ತಿ ಸಾರಿ ಪೂರ್ತಿ ಗ್ರ್ಯಾಂಡ್ ಐತಿ ನೋಡ್ರಿ. ಈ ಥರ ಐತಿ, ಶೈನ್ ಐತಿ, ಗೋಡನ್ ಕಲರ್ ಶೈನ್ ಹೊಡಿತೈತಿ. ನೆಕ್ಸ್ಟ್ ಇದನ್ನು ತೋರಿಸ್ಬಿಡ್ತೀನಿ. ಇದು ಮಸ್ತ್ ಐತೆ ನೋಡ್ರಿ, ನಮ್ಮ ಅದ್ನಿ ನಮ್ಮ ಕುಡ್ಸಕ್ಕೆ ಮಾಡಿದ್ದು. ಇದನ್ನು ಮಲ್ಟಿ ಕಲರ್ ಐತಿ, ಬಟ್ ಮಸ್ತ್ ಐತೆ ನೋಡ್ರಿ, ಲುಕ್ ಭಾರಿ ಕಾಣಿಸ್ತೈತಿ ನೋಡಿ. ಪೂರ್ತಿ ಈ ಥರ ಬರ್ತೈತಿ.
ಇದಕ್ಕೂ ನಮ್ಮ ಅಕ್ಕನೇ ಹಾಕಿದ್ದು ನೋಡಿದ್ದು ಗಂಡೆ ಕಟ್ಟಿದ್ದು. ಇದನ್ನು ಫುಲ್ ರಿಚ್ ಐತಿ ನೋಡಿರಿ, ಕಲರ್ ಕಾಂಬಿನೇಷನು ಮಸ್ತ್ ಐತಿ. ಇದು ನೋಡಿರಿ ಫುಲ್ ಗ್ರ್ಯಾಂಡ್ ಐತಿ, ಫುಲ್ ಸ್ಟೋನ್ ಬಂದವ ಅದ್ರ ತುಂಬಾನು. ಈ ಥರ ಸ್ಟೋನ್ ಬಂದವ ನೋಡಿರಿ, ಗೋಲ್ಡನ್ ಮತ್ತು ಬ್ಲೂ ಐತಿ, ಕಲರ್ ಮಾತ್ರ ಡಾರ್ಕ್ ಮಸ್ತ್ ಅನಿಸ್ತೈತಿ. ಪೂರ್ತಿ ಫುಲ್ ಸಾರಿನೇ ಹಿಂಗೆ ಐತಿ ನೋಡ್ರದು, ಪೂರ್ತಿ ಸಾರಿ ಹಿಂಗೆ ಬಂದೈತಿ. ಲಾಸ್ಟ್ ಇದೊಂದು ತೋರಿಸ್ಬಿಡ್ತೀನಿ ನೋಡ್ರಿ, ಇದೆಲ್ಲ ಇನ್ನೂ ಜಾಸ್ತಿ ಇದಾವೆ, ಬಟ್ ಎಲ್ಲ ಬ್ಯಾಗ್ ಒಳಗೆ ಹಾಕಿಟ್ಟಿದೆ ಅಲ್ಲಿ ದಡಿ ಸೀರೆಗಳು ಅಲ್ಲಿ ಇಡಕ್ಕೆ ಇದು ಇಲ್ಲ ಅಂತೇಳಿ. ಇದು ನೋಡ್ರಿ ಇದನ್ನು ಮಸ್ತ್ ಐತಿ ಸಾರಿ, ರೀಸೆಂಟಾಗಿ ತೊಗೊಂಡಿದ್ದು ದೀಪಾವಳಿ ಟೈಮ್ನ ತೊಗೊಂಡಿದ್ದು ನೋಡ್ರಿ. ಇದು ಅಂತೂ ಮಸ್ತ್ ಐತಿ ಕಲರ್ ಕಾಂಬಿನೇಷನ್, ಇದು ಟ್ರೆಂಡ್ ಡಿಸೈನ್ ಐತೆ ನೋಡಿ, ಈಗೆಲ್ಲರೂ ಇದೇ ಥರನೇ ಅದಾವೆ ಕಲರಿಂಗ. ಇದು ನೋಡಿ ಗ್ರೀನೇ ಮತ್ತು ಈ ಥರ ಫುಲ್ ಡಾರ್ಕ್ ಗ್ರೀನೇ ಲೈಟ್ ಗ್ರೀನ್ ಐತೆ ನೋಡ್ರದು. ಇದು ನೋಡ್ರಿ ಫುಲ್ ಇದು ಶರ್ಗ ಐತಿ, ಇದು 2,200 ರೂಪಾಯಿ ನೋಡ್ರಿ ಇದಕ್ಕೆ. ಇದು ನೋಡ್ರಿ ಈ ಥರ ಐತಿ, ಮಸ್ತ್ ಐತಿ ಕಲರ್ ಕಾಂಬಿನೇಷನ್ ಅಂತೂ ಭಾಳ ಇಷ್ಟ ಆಯ್ತು ನಮ್ಗೆ. ಇದು ನೋಡ್ರಿ ಈ ಥರ ಗ್ರೀನ್ ಐತಿ, ಇಲ್ಲಿ ಕೆಳಗೇನೈತಿ ದಡಿ ಈ ಥರ ಬಾರ್ಡ್ರಿ ಬಂದೈತಿ ನೋಡ್ರಿ. ಹೆಂಗೈತಿ ನೋಡಿ ಪೂರ್ತಿ, ಇದನ್ನು ಮಸ್ತ್ ಐತಿ. ಇದನ್ನು ಎಲ್ಲರೂ ವಾಚ್ ಅಲ್ಲದೆ ಎಲ್ಲರೂ ನೋಡಿದವ್ರಲ್ಲ. ನೆಕ್ಸ್ಟ್ ನೋಡ್ರಿ ಇದು ಗ್ರೀನ್ ಕಲರ್, ಇದು ನನ್ನ ಕುಬ್ಸಕ್ಕೆ ನಮ್ಮ ಅಕ್ಕ ಕೊಡ್ಸಿದ್ ನೋಡಿ, ನನ್ನ ಫೇವ್ರೇಟ್ ಅನ್ಬೋದು ನೋಡ್ರಿ. ನಮ್ಮ ಅಕ್ಕನ ಲಾಸ್ಟ್ ಗಿಫ್ಟ್ ಇದು, ಯಾಕಂದ್ರೆ ಆಕೆ ಕೊಡ್ಸಿದ್ರೊಳಗೆ ಲಾಸ್ಟ್ ಗಿಫ್ಟ್ ಅಂದರೆ ನಮ್ಮ ಕುಬ್ಸಕ್ಕೆ ಚಿನ್ನದ ಪ್ರಿಣ್ಯತ್ ಇದ್ದಾಗ ಕೊಡ್ಸಿದ್ ನೋಡ್ರಿ ಸಾರಿ. ಇದು ಕುಬ್ಸಕ್ಕೆ ಅಂತೇಳಿ ಪೂರ್ತಿ ನಮ್ಮ ಮನೆಯವರಿಗೆ ನಮಗೆ ಫುಲ್ ಡ್ರೆಸ್ ಕೊಡಿಸಿಲ್ಲ ಅವಾಗ ಇದು ತೊಗೊಂಡಿದ್ದು. ಇದು ಫುಲ್ ರಿಚ್ ಅನಿಸ್ತೈತೆ ನೋಡ್ರಿ ಹಾಕೊಂಡಾಗ, ಇದ್ರ ಮ್ಯಾಗೆಲ್ಲ ಪ್ರೆಗ್ನೆಂಟ್ ಫೋಟೋಶೂಟ್ ಎಲ್ಲ ಇದನ್ನು ಮಾಡಿಸಿದ್ದು. ಫುಲ್ ಗ್ರೀನ್ ಐತಿ ನೋಡ್ರಿ, ಬಾರ್ಡ್ರ್ ಈ ಥರ ಬಂದೈತಿ. ಇದೇ ನೋಡ್ರಿ ಇದನ್ನು ಮಸ್ತ್ ಕಾಣಿಸ್ತೈತಿ ಶರ್ಗ ನೋಡ್ರಿ, ಈ ಥರ ಐತಿ ಪಿಂಕ್ ಬಂದೈತಿ. ಇದಕ್ಕೂ ನಮ್ಮ ಅಕ್ಕನೇ ಗೊಂಡೆ ಕಟ್ಟಿದ್ದು ನೋಡ್ರಿ, ಇದು ಮಸ್ತ್ ಐತಿ. ಇದೊಂಥರ ಗೊಂಡೆ ಭಾರಿ ಮಸ್ತ್ ಕಟ್ಟಾಗ ನೋಡ್ರಿ ಅಕ್ಕ, ಇದು ನೋಡ್ರಿ ಈ ಥರ ಐತಿ ಜುಮ್ಕಿ ಥರ ಮಸ್ತ್ ಕಟ್ಟಾಗ ನೋಡ್ರಿ. ಇದು ಇದು ಶರ್ಗ ನೋಡ್ರಿ, ಇದು ಪಿಂಕ್ ಕಲರ್ ಬಂದಿದೆ, ಬ್ಲೌಸು ಪಿಂಕ್ ಐತಿ ನೋಡ್ರಿ, ಮಸ್ತ್ ಐತಿ. ಇದು ನನಗೆ ಭಾಳ ಇಷ್ಟ. ನೆಕ್ಸ್ಟ್ ಇದು ಒಂದು ನೋಡ್ರಿ, ಇದು ಟರ್ಮಿನಲ್ 21 ಅಂತ ಆಗೈತಲ್ಲ, ಅದು 21 ಸೆನ್ಸರ್ದು ಇನ್ನೊಂದು ಬ್ರ್ಯಾಂಚ್ ತೋರಿಸಿದ್ದೆ ಲಾಸ್ಟ್ ಟೈಮ್ ಹೋದಾಗ, ಅಲ್ಲಿ ತೊಗೊಂಡಿದ್ದು. ಜಸ್ಟ್ ಇದು ಓಪನ್ ಆದಾಗ ನೋಡ್ರಿ ಬಸ್ ಏನು 950 ರುಪೀಸ್ ಕೊಟ್ಟು ತೊಗೊಂಡಿ ನೋಡ್ರಿ. ಇದು ಈಗೆಲ್ಲ ಅಲ್ಲಿ ಸಿಗಲ್ಲ ಈ ಥರ ಡಿಸೈನ್ಗಳು. ಇದನ್ನು ಮಸ್ತ್ ಕಲರ್ ಸೈಲೆಂಟಾಗಿ ನಮ್ಮ ದಿವ್ಯ ನಮ್ಮ ಸುನಂದರ್ ಮ್ಯಾರೇಜ್ಗೆ ಹಾಕೊಂಡಿದ್ದು ನೋಡ್ರಿ ಇದೇ ಸಾರಿ, ಅದು ಆಕೆಗೂ ಮಸ್ತ್ ಆಗಿತ್ತು ನೋಡ್ರಿದು. ಇದು ನೋಡ್ರಿ ಸರ್ಗ ಹೆಂಗೈತಿ, ಮಸ್ತ್ ಐತಿ ನೋಡ್ರಿ ಸರ್ಗ, ಈ ಥರ ಐತಿ ನೋಡಿ ಮಸ್ತ್ ಐತಿ. ಇದು ಬಾರ್ಡ್ರೂ ಮಸ್ತ್ ಬಂದೈತಿ ನೋಡಿ, ಇದು ಪೂರ್ತಿ ಇದೇ ಥರ ಬಾರ್ಡ್ರ್ ಬಂದೈತಿ ಕಂಟಿನ್ಯೂ ಆಗಿ, ಮತ್ತು ಭಾಳ ಸ್ಮೂತ್ ಐತಿ ನೋಡಿರಿ. ಕೈಯಾಗಂತೂ ಹಾ ಇದನ್ನೇ ಅನ್ಸಲ್ಲ ಬಿರ್ಸಲಂಗ. ಇದು ನೋಡಿರಿ ಲಾಸ್ಟ್ ಒನ್, ನೀವು ದಡಿ ಸೀರೆ ಭಾಳದ ಬಟ್ ಅದ್ರೊಳಗೆ ಸ್ಪೆಷಲ್ ಚಂದಿದ್ದ ಅಷ್ಟು ತೋರಿಸಾತ್ನಿ. ಇದು ನೋಡಿರಿ ಇದು ಮಸ್ತ್ ಐತಿ, ಇದು ನಮ್ಮ ಅಣ್ಣನ ಮ್ಯಾರೇಜ್ಗೆ ನಾ ತೊಗೊಂಡಿದ್ದು, ಇದು ಸುನಂದರ್ ಮ್ಯಾರೇಜ್ ತೊಗೊಂಡಿದ್ದು. ಇದು ಫುಲ್ ಡಾರ್ಕ್ ಕಲರ್ ಐತಿ ನೋಡಿರಿ, ಪೂರ್ತಿ ಇದೇ ಥರ ಬರ್ತೈತಿ, ಗ್ರ್ಯಾಂಡ್ ಐತಿ. ಇದು 1500 ಇಲ್ಲ 1800 ಐತಿ ನೋಡಿರಿ, ಇದು ಫುಲ್ ಇದೈತಿ ನೋಡಿರಿ, ಬ್ಲೂ ಕಲರ್ ಬರ್ತೈತಿ. ಇದು ಮಸ್ತ್ ಮಸ್ತ್ ಐತಿ ನೋಡ್ಬೋದು, ನೀವು ಮ್ಯಾರೇಜ್ ಲಾಕ್ ಬಿಟ್ಟಿದ್ದನ್ನು ಹಾಕೊಂಡಾಗ ಕಲರ್ ಕಾಂಬಿನೇಷನ್ ಅಂತೂ ಮಸ್ತ್ ಐತಿ ನೋಡಿರಿ. ಇದು ಇದನ್ನು ಚಂದ ಐತಿ ನೋಡಿರಿ, ಲೈಟ್ ಕಲರ್, ಇದು 2,000 ರೂಪಾಯಿ. ಇದು ಲೈಟ್ ಕಲರ್ ಐತಿ ಬಟ್ ಮಸ್ತ್ ಲುಕ್ ಐತಿ ನೋಡಿರಿ, ಗ್ರ್ಯಾಂಡ್ ಅನ್ನಿಸ್ತದೆ ಫುಲ್ ನೋಡಿರಿ. ಚಿನ್ನನ ಬರ್ಡೇಕ್ಕೆ ಲಾಕ್ ಹಾಕಿಲ್ಲ ಅವಾಗಿನ, ಲಾಕ್ ಸ್ಟಾರ್ಟ್ ಮಾಡಿದ್ದಿಲ್ಲ. ಇದು ಮಸ್ತ್ ಐತಿ ನೋಡಿರಿ, ಫುಲ್ ಲುಕ್ ಅನಿಸ್ತೈತಿ, ಸೈಲೆಂಟ್ ಕಲರ್ ಐತಿ. ಟ್ವಿನ್ನಿಂಗ್ ಹಾಕೊಂಡಿದ್ವಿ ನಾವು, ನಮ್ಮ ಮನೆಯವರು ನಾನು ಚಿನ್ನು ಮೂರು ಜನ ಸೇಮ್ ಕಲರ್ ಹಾಕೊಂಡಿದ್ವಿ ಅವಾಗ ತರಿಸಿದ್ದಿದ್ದು ಸಾರಿ. ಇದನ್ನು ಮಸ್ತ್ ಐತಿ ಆಯ್ತು, ಇವೆಲ್ಲ ಮುಂಚೆಗೆ ತೊಗೊಂಡಿದ್ದು ನೋಡಿರಿ. ಈ ಸೈಡ್ ಎಲ್ಲ ಮೇಕಪ್ ಐಟಮ್ಸ್ ಅದಾವು ಫುಲ್. ಇದು ಒಳಗಡೆ ಎಲ್ಲ ಮೇಕಪ್ ಐಟಮ್ಸ್ ಇಟ್ಟು ನೋಡಿರಿ. ಇದು ಪಲ್ಪಲ್ ಒಳಗೆ ಕೊಟ್ಟಿದ್ದು ಪೌಚ, ಇವೆಲ್ಲ ಎಲ್ಲ ಸನ್ಸ್ಕ್ರೀನ್, ಆಮೇಲೆಲ್ಲ ಪರ್ಫ್ಯೂಮ್, ಆಮೇಲೆ ಇವೆಲ್ಲ ಅದು ನೋಡಿರಿ. ಮಿಶೋ ಒಳಗೆ ತರಿಸಿದ್ದು ಲಾಸ್ಟ್ ಟೈಮ್ ತೋರಿಸಿದ್ನೆಲ್ಲ, ಇಯರಿಂಗ್ಸ್ ಹಾಕಿಡಾಕೋದು ಅದನ್ನು ಇಲ್ಲೇ ಇದೆ ನೋಡಿರಿ. ಇಯರಿಂಗ್ಸ್ ಅದೆಲ್ಲ ಬಾಕ್ಸ್ ಒಳಗೆ ಹಾಕಿಟ್ಟಿದ್ದಾವೆ, ಇದ್ರೊಳಗೆ ಫುಲ್ ಅದಾವಿನ, ಫುಲ್ ಲೆಂತಿ ವಿಡಿಯೋ ಆಗುತ್ತಂತ ಇಷ್ಟೇ ತೋರ್ಸಾಕತ್ತೀನಿ. ಇವತ್ತಿಂದು ವಾರ್ಡ್ರೋಬ್ ಕಲೆಕ್ಷನ್ ಇಷ್ಟಿತ್ತು ನೋಡ್ರಿ, ಫುಲ್ ಎಲ್ಲ ತೆಗೆದ್ಬಿಟ್ಟು ಹೆಂಗೆ ಹಾಕಿ ನೋಡ್ರಿ, ಇಷ್ಟು ಮಡ್ಚಿಡ್ಬೇಕು ನೋಡ್ರಿ. ಇಲ್ಲಿ ಫುಲ್ ರಾಶಿ ರಾಶಿ ತುಂಬೈತಿ, ನಾ ಕೆಲವೊಂದು ತೋರಿಸಿನಿ ಕೆಲವೊಂದು ತೋರಿಸಿಲ್ಲ ನಾನು.
ನೋಡ್ರಿ ಇದಿಷ್ಟು ಮಡಚಿಡ್ಬೇಕಾದ್ರೆ ಮುಗಿತಿ 1 ಅವರ್ 2 ಅವರ್ ಆಗುತ್ತೆ ನೋಡ್ರಿ. ಸುಮ್ಮನೆ ನಮ್ಮ ತಂಗಿ ಬಂದಾಳ ಅಂತೇಳಿ ಆಕಿನ ಕರ್ಕೊಂಡು ಮಡಚಿಟ್ಟಾಯ್ತಂತೇಕಿ ಇದಿಷ್ಟು ತಗ ತೋರ್ಸಾಕತ್ತೀನಿ. ನಾ ಒಬ್ಬಾಕಿದ್ರೆ ಚಿನ್ನಂಗ್ ಊಟ ಮಾಡಿಸಿ ಮನೆ ಕೆಲಸ ಮುಗಿಸಿ ಡ್ಯೂಟಿಗೆ ಹೋಗೋದ್ರಾಗ ಮುಗಿದೆ ಹೋಗತಿ ನೋಡ್ರಿ. ಫುಲ್ ಸಾರಿದ ಗುಡಿನೇ ಹಾಕಿ ನೋಡ್ರಿ ಪೂರ್ತಿ ಬರಿ ಎಲ್ಲ ಮಡಚಿಡ್ಬೇಕೀಗ. ಇವತ್ತಿನ ವಾರ್ಡ್ರೋಬ್ ಕಲೆಕ್ಷನ್ ಇಷ್ಟು ಐತಿ. ಇವತ್ತಿನ ನಾವು ಇಲ್ಲಿಗೆ ಮುಗಿಸ್ತೀವಿ ನೋಡ್ರಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಓಕೆ, ಥ್ಯಾಂಕ್ ಯು, ಬಾಯ್.